ಬೆಳಗಾವಿ ಜಿಲ್ಲಾ ವಿಭಜನೆ ಕುರಿತು ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ತೋರುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದ್ದು ಅದರಲ್ಲೂ ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ರಚನೆ ಮಾಡುವಂತೆ ಸರ್ಕಾರದ ಮೇಲೆ ಒತ್ತಾಯ ಹೇರುತ್ತಿರುವುದು ನಮಗೆ ಸಂತಸವನ್ನುಂಟು ಮಾಡಿದೆ ಎಂದು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಎಸ್ವೈ ಹಂಜಿ ಹೇಳಿದರು ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಚಿಕ್ಕೋಡಿ ಜಿಲ್ಲೆ ರಚನೆ ಕಳೆದ 3 ದಶಕಗಳಿಂದಲೂ ನಡೆಯುತ್ತಾ ಬಂದಿದೆ ಹಲವು ಮುಖಂಡರು ಮಠಾಧೀಶರು ಹೋರಾಟ ಮಾಡುತ್ತಲೇ ಬಂದಿದ್ದಾರೆ ಇದೀಗ ಅದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದಂತಾಗಿದೆ ಚುನಾಯಿತ ಪ್ರತಿನಿಧಿಗಳೇ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಒತ್ತಾಯ ತರುತ್ತಿರುವುದು ಅವರ ಇಚ್ಛಾಶಕ್ತಿಯನ್ನು ತೋರಿಸುತ್ತದೆ ಜನಪ್ರತಿನಿಧಿಗಳಿಗೂ ಈ ಭಾಗದ ಜನರ ಕುಂದುಕೊರತೆಗಳ ಅರಿವು ಉಂಟಾದಂತೆ ಭಾಸವಾಗುತ್ತಿದೆ ಎಂದು ಹೇಳಿದರು ಸಚಿವ ಉಮೇಶ್ ಕತ್ತಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಹೇಳಿಕೆ ನೀಡಿದ್ದಾರೆ ಸಚಿವೆ ಶಶಿಕಲಾ ಜೊಲ್ಲೆಯವರು ಪತ್ರ ಮುಖೇನ ಮುಖ್ಯಮಂತ್ರಿಗಳಿಗೆ ಚಿಕ್ಕೋಡಿ ಜಿಲ್ಲಾ ರಚನೆಗೆ ಒತ್ತಾಯಿಸಿದ್ದಾರೆ ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಶಾಸಕ ಗಣೇಶ್ ಹುಕ್ಕೇರಿಯವರು ಬೆಂಬಲ ವ್ಯಕ್ತಪಡಿಸಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದರು ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಬೇರೆ ಯಾವುದೇ ನಗರಗಳನ್ನು ಜಿಲ್ಲೆಗಳನ್ನಾಗಿ ರಚಿಸಿದರೂ ನಮ್ಮ ಅಭ್ಯಂತರವಿಲ್ಲ ಪ್ರಮುಖವಾಗಿ ಎಲ್ಲ ಮುಖಂಡರು ಚಿಕ್ಕೋಡಿ ಜಿಲ್ಲೆ ರಚನೆಗೆ ವಿಶೇಷ ಆದ್ಯತೆ ನೀಡಿರುವುದು ಸ್ವಾಗತಾರ್ಹವಾಗಿದೆ ಬೆಳಗಾವಿ ಗಡಿ ವಿವಾದ ಕುರಿತು ಗಮನ ಹರಿಸುವ ಅಗತ್ಯವಿಲ್ಲ ಈ ಭಾಗದ ಸುಮಾರು 20 ಲಕ್ಷಕ್ಕೂ ಅಧಿಕ ಜನರ ಬಹು ವರ್ಷಗಳ ಬೇಡಿಕೆಯಾಗಿರುವ ಚಿಕ್ಕೋಡಿ ಜಿಲ್ಲೆ ರಚನೆಯಾದರೆ ಈ ಭಾಗದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬರುವ ಜೊತೆಗೆ ಔದ್ಯೋಗಿಕ ವಸಾಹತುಗಳು ತಲೆ ಎತ್ತಲಿವೆ ನೀರಾವರಿ ಸೌಲಭ್ಯ ದೊರಕಲಿದೆ ಕೃಷ್ಣಾ ಮತ್ತು ಉಪನದಿಗಳ ಪ್ರವಾಹ ಪೀಡಿತರ ಪುನರ್ವಸತಿಯಾಗಬೇಕಾಗಿದೆ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ರಚನೆಯಾದರೆ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ದೊರಕಲಿದೆ ಜನಪ್ರತಿನಿಧಿಗಳ ಜಿಲ್ಲಾ ರಚನೆಯ ಕೂಗಿಗೆ ನಮ್ಮ ಸಂಪೂರ್ಣ ಬೆಂಬಲವಿದ್ದು ಅವರೊಂದಿಗೆ ನಾವು ನಿಯೋಗದೊಂದಿಗೆ ತೆರಳಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಸಿದ್ಧರಿದ್ದೇವೆ ಎಂದು ತಿಳಿಸಿದರು ಇವತ್ತು ನಾವು ಕಳೆದ ಹಲವಾರು ದಿವಸಗಳಿಂದ ಸುಮಾರು 3 ದಶಕಗಳಿಂದ ಈ ಚಿಕ್ಕೋಡಿ ಜಿಲ್ಲಾ ಆಗಬೇಕು ಅಂತ ತಿಳ್ಕೊಂಡು ಹೋರಾಟ ಮಾಡುತ್ತಾ ಬಂದಿದ್ದೇವೆ ಇದಕ್ಕೆ ಅನೇಕರು ಕೂಡ ಹಿಂದೆ ಬಾಳಸಾಹೇಬ ವಡ್ಡರವರಾಯಿತು ಆಮೇಲೆ ನಮ್ಮ ಬಿ ಆರ್ ಸಂಗಪ್ಪ ಕಾಕ ಆಯಿತು ಅನೇಕರು ಇದರ ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ ಇವತ್ತು ಒಂದು ನನ್ನ ಅರ್ಥದೊಳಗೆ ಇವತ್ತು ಒಂದು ಅಂತಿಮ ಘಟ್ಟಕ್ಕೆ ಬಂದ ರೀತಿ ಒಳಗೆ ಕಾಣಿಸ್ತಾ ಇದೆ ಬಹುಶಃ ಆ ದೃಷ್ಟಿಯಿಂದ ಇವತ್ತು ತಮ್ಮ ಜೊತೆಗೆ ಅದನ್ನು ಹಂಚಿಕೊಳ್ಬೇಕು ಹಾಗೆ ಅಂತ ತಿಳ್ಕೊಂಡು ಇವತ್ತು ನಾವೆಲ್ಲ ಕೂಡಿದ್ದೇವೆ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಚುನಾಯಿತ ಪ್ರತಿನಿಧಿಗಳು ಶಾಸಕರಾಯಿತು ಸಂಸದರಾಯಿತು ಮಂತ್ರಿಗಳು ಆಯಿತು ಎಲ್ಲರೂ ಕೂಡ ಇವತ್ತು ಈ ಚಿಕ್ಕೋಡಿ ಜಿಲ್ಲಾ ಆಗಬೇಕು ಅನ್ನತಕ್ಕಂತ ಅಭಿಲಾಷೆಯನ್ನು ಇವತ್ತು ಅವರು ವ್ಯಕ್ತ ಮಾಡ್ತಾ ಇದ್ದಾರೆ ಜೊತೆಗೆ ಅಷ್ಟೇ ಅಲ್ಲ ನಮ್ಮ 3 ದಶಕಗಳ ಹೋರಾಟಕ್ಕೆ ಆಗಬೇಕು ಅನ್ನೋದಕ್ಕೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಇಲ್ಲಿಯ ಕುಂದುಕೊರತೆಗಳನ್ನು ಅವರು ಆಲಿಸಿದ್ದಾರೆ ತಿಳ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ನಾನು ಭಾವಿಸ್ತಾ ಇದ್ದೇನೆ ಬಹುಶಃ ಆ ದೃಷ್ಟಿಯಿಂದ ನಿನ್ನೆ ದಿವಸ ನಮ್ಮ ಅರಣ್ಯ ಸಚಿವರಾಗಿರ್ತಕ್ಕಂಥ ಉಮೇಶನ ಕತ್ತಿಯವರು ಬಹಳ ಜೋರಾಗಿ ಇಲ್ಲ ಬೆಳಗಾವಿ ಬಹಳ ದೊಡ್ಡ ಜಿಲ್ಲೆ ಇದೆ ಇದನ್ನು ವಿಭಜಿಸಬೇಕು ಅಂತ ತಿಳ್ಕೊಂಡು ಅವರು ಒತ್ತಾಯವನ್ನು ಮಾಡಿದ್ದಾರೆ ಅದಕ್ಕೆ ನಮಗೂ ಕೂಡ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಇವತ್ತು ಅವರು ಮಾಡಿದ್ದಕ್ಕೆ ಅವರನ್ನು ನಾವು ಅಭಿನಂದಿಸ್ತೇವೆ ಯಾಕಂದ್ರೆ ನಮ್ಮ ಕೂಗಿಗೆ ಅವರು ಕೂಡ ಧ್ವನಿ ಕೊಟ್ಟಿದ್ದಾರೆ ಆ ಧ್ವನಿಗೆ ನಾವು ಕೂಡ ಬೆಂಬಲಿಸ್ತೇವೆ ಹಾಗೆ ಅಂತ ತಿಳ್ಕೊಂಡು ಜೊತೆಗೆ ನಮ್ಮ ಬೆಳಗಾವಿ ಭಾಗದ ಶಾಸಕಿ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಅವರು ಬಹಳ ಸ್ಪಷ್ಟವಾಗಿ ಬೆಳಗಾವಿ ಬಹಳ ದೊಡ್ಡ ಜಿಲ್ಲೆ ಇದೆ ಇದನ್ನು ವಿಭಜಿಸಬೇಕು ಹಾಗೆ ಅಂತ ತಿಳ್ಕೊಂಡು ಹೇಳೋದು ಅಷ್ಟೇ ಅಲ್ಲ ಉಮೇಶಣ್ಣ ಕತ್ತಿಯವರು ಏನು ಈ ವಿಚಾರ ಹೊಡಿತಿದ್ದಾರಲ್ಲ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ಜೊತೆಗೆ ನಮ್ಮ ಜೊಲ್ಲೆಯವರು ಕೂಡ ನಮ್ಮ ಮಂತ್ರಿಯಾಗಿರ್ತ ಜೊಲ್ಲೆಯವರು ಕೂಡ ಹಿಂದಕ್ಕೆ ನಮ್ಗೆ ಒಂದು ಪತ್ರ ಮುಖೇನ ಇಲ್ಲ ಚಿಕ್ಕೋಡಿಯನ್ನ ಜಿಲ್ಲೆ ಮಾಡಬೇಕು ಹಾಗೆ ಅಂತ ತಿಳ್ಕೊಂಡು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿರ್ತಕ್ಕಂಥ ಪತ್ರವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಜೊತೆಗೆ ಪ್ರಕಾಶಣ್ಣ ಹುಕ್ಕೇರಿಯವರು ಗಣೇಶಣ್ಣ ಹುಕ್ಕೇರಿಯವರು ಎಲ್ಲರೂ ಕೂಡ ನನಗೆ ಇವತ್ತು ಏನು ಬಹಳಷ್ಟು ಆಶೆ ಆಗ್ತಾ ಇದೆ ಅಂದ್ರೆ ಈ ಚುನಾಯಿತ ಪ್ರತಿನಿಧಿಗಳು ಏನ ಇಷ್ಟು ದಿವಸ ಅದ್ರ ಬಗ್ಗೆ ಮಾತಾಡದಿರ್ತಕ್ಕಂಥ ಪರಿಸ್ಥಿತಿಯೊಳಗೂ ಕೂಡ ಇವತ್ತು ಅವರು ದೊಣಿದ್ದಿದ್ದಾರೆ ನನಗಿದೊಂದು ಒಳ್ಳೆಯ ಲಕ್ಷಣ ಕಾಣಿಸ್ತಾ ಇದೆ ಆ ದೃಷ್ಟಿಯಿಂದ ಇನ್ನೊಂದು ಅತಿ ಮಹತ್ವದ್ದು ನಮಗ ಯಾವ ಜಿಲ್ಲೆಗಳನ್ನು ಮಾಡಬೇಕು ಬಿಡಬೇಕು ಅದು ಅವ್ರಿಗೆ ಬಿಟ್ಟಂತ ವಿಷಯ ನಾವು ಆ ವಿಚಾರಕ್ಕೆ ಹೋಗೋದಿಲ್ಲ ಆದ್ರೆ ಒಂದು ಮಾತು
ಪ್ರತಿಯೊಬ್ಬರೂ ಕೂಡ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ತಿಳ್ಕೊಂಡು ಏನು ಹೇಳಿದಾರಲ್ಲ, ಇದು ಬಹಳ ಸಂತೋಷದ ವಿಷಯ ಅನ್ನೋದನ್ನ ನಾವು ಗಮನಿಸಬೇಕು. ಆ ದೃಷ್ಟಿಯಿಂದ ನಮಗ ಇವತ್ತು ಬಹುಶಃ ಯಾಕೆ ಜಿಲ್ಲೆ ಆಗಬೇಕು ಏನಾಗಬೇಕು ನಾವು ಪದೇ ಪದೇ ಅದೇ ವಿಚಾರವನ್ನು ಹೇಳ್ತಾ ಇದ್ದೇವೆ. ಯಾಕಂದ್ರೆ ಜಿಲ್ಲೆ ಆಗುವುದರಿಂದ ಸಾಕಷ್ಟು ಅನುಕೂಲತೆಗಳು ಇರತಕ್ಕಂಥವು ಇವೆ. ಬಹುಶಃ ನಿನ್ನೆ ದಿವಸ ಉಮೇಶ ಕತ್ತಿಯವರ ಮಾತನ್ನು ಹೇಳಿದರು, ರಾಮನಗರ ಜಿಲ್ಲೆ ಅಂತೂ ಬರೀ ಬೆಳಗಾವಿ ತಾಲೂಕ ಇದೆ ಅಂತ ತಿಳ್ಕೊಂಡು ಅವ್ರು ಹೇಳಿದರು. ಬಹುಶಃ ಇದನ್ನು ನಾವು ಗಮನಿಸಬೇಕಾಗಿದೆ ಇವತ್ತು. ಆಮೇಲೆ ಇನ್ನು ಕೆಲವು ಜನ ಬೆಳಗಾವಿ ವಿಚಾರಕ್ಕೆ ಏನೇನು ಮಾತಾಡ್ತಿರ್ತಾರೆ, ಆ ಕೂಗಿಗೆ ನಾವು ಯಾರೂ ಕೂಡ ಗಮನ ಕೊಡಬೇಕಾಗಿಲ್ಲ. ಯಾಕಂದ್ರೆ ಬೆಳಗಾವಿ ವಿಚಾರವಾಗಿ ಬಹಳ ಹಿಂದಿನ ವಿಚಾರಗಳನ್ನು ಮತ್ತೆ ಮತ್ತೆ ಕೆದಕತಕ್ಕಂಥದ್ದು ಏನೈತಲ್ಲ, ಅದನ್ನ ನಾವು ಇವತ್ತು ಬಿಡಬೇಕು ಹಾಗೆ ಅಂತ ತಿಳ್ಕೊಂಡು ಹೇಳ್ತಾ, ನಮ್ಮ ಭಾಗ ನಮ್ಮ ಚಿಕ್ಕೋಡಿಯನ್ನ ಜಿಲ್ಲೆ ಮಾಡಿದ್ರ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗ್ತಾವ, ಅದನ್ನೆಲ್ಲ ನಮ್ಗೆ ಪಡೀಲಿಕ್ಕೆ ಶಕ್ತಿ ಆಗ್ತೀವಿ ಅಂತ ತಿಳ್ಕೊಂಡು ನಾವು ಭಾವಿಸಿದ್ದೇವೆ. ನಮ್ಮ ಮೆಡಿಕಲ್ ಕಾಲೇಜ್ ಬರ್ತದೆ, ಎಂಜಿನಿಯರಿಂಗ್ ಕಾಲೇಜ್ ಬರ್ತದೆ, ಔದ್ಯೋಗಿಕ ವಿಚಾರಗಳು ಬರ್ತಾವ, ನೀರಾವರಿ ಆಗ್ತಾ ಇದೆ. ಬಹುಶಃ ಅಷ್ಟೇ ಅಲ್ಲದ ಬಹಳಷ್ಟು ಸಲ ನಾವು ಮಾತಾಡ್ತಿರ್ತೀವಿ, ಈ ಏನು ಕೃಷ್ಣಾ ನದಿ ಮಹಾಪುರ ಬಂದಾಗ ಅದರ ಪುನರ್ವಸತಿ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಹಿಂದಕ್ಕೆ ಒತ್ತಾಯ ಮಾಡಿದ್ದೀವಿ, ಅದು ಕೂಡ ಇವತ್ತು ಆಗ್ತಾ ಇಲ್ಲ, ಅದು ಕೂಡ ಆಗ್ತಾ ಇಲ್ಲ. ಒಂದು ವೇಳೆ ಚಿಕ್ಕೋಡಿ ಜಿಲ್ಲೆ ಆಯಿತು ಅಂದ್ರೆ ಇದೆಲ್ಲಕ್ಕೂ ಕೂಡ ಗಮನ ಹರಿಸಲಿಕ್ಕೆ ಆಗ್ತಾ ಇದೆ, ಮತ್ತೆ ಎಲ್ಲ ಆಫೀಸ್ಗಳು ಬರ್ತಾ ಇವೆ. ಆ ದೃಷ್ಟಿಯಿಂದ ನಾವು ಸನ್ಮಾನ್ಯರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಂದ ನಾವು ವಿನಂತಿ ಮಾಡ್ತೇವೆ. ಇವತ್ತ ನಮ್ಮ 25 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಚಿಕ್ಕೋಡಿ ಭಾಗದ ಜನರ ಆಶೆ ಆಕಾಂಕ್ಷೆಗಳನ್ನ ಈಡೇರಿಸಿದ್ರೆ ತಾವುಗಳು ಇದರ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು, ನಮಗೆ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ನಾವು ಈ ಭಾಗದ ಜನರ ವತಿಯಿಂದ ನಾವು ಒತ್ತಾಯವನ್ನು ಮಾಡ್ತೇವೆ ಅಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ಹೇಳಬಯಸ್ತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಹೋರಾಟ ಸಮಿತಿ ಪದಾಧಿಕಾರಿಗಳಾದ ತುಕಾರಾಮ್ ಕೋಳಿ, ಸುರೇಶ್ ಬ್ಯಾಕುಡೆ, ರುದ್ರಪ್ಪ ಸಂಗಪ್ಪಗೋಳ್, ತ್ಯಾಗರಾಜ್ ಕದಂ, ಬಸವರಾಜ್ ಡಾಕೆ, ಎಂಎ ಪಾಟೀಲ್, ರಮೇಶ್ ಬಸ್ತವಾಡೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.